ನಿಮ್ಮ ಮನಸ್ಸಿನಲ್ಲಿ ನನಗೆ ಅಂತ ಒಂದು ಸಣ್ಣ ಸ್ಥಾನನಾದರೂ ಇದೆ ಅಲ್ವಾ? ಇಲ್ಲ ಅಂತಾನೂ ಹೇಳಲಿಲ್ವಲ್ಲ, ನನಗದೇ ಸಮಾಧಾನ. ಹಾಗಿದ್ರೆ ಸ್ಥಾನ ಇದೆ ಅಂತ ಅನ್ಕೋತೀನಿ. ಪೊನ್ನಪ್ಪ ಎಲ್ಲಿ ಬರ್ಲಿಲ್ಲ, 10 ಗಂಟೆ ಆಯ್ತು ಮಾರ್ಯಾರೆ. ಬರ್ತಾ ಇರ್ಬೇಕು ಮಾರಯ್ಯ, ಮಧ್ಯದಲ್ಲೆಲ್ಲ ಸಿಗಾಕೊಂಡಿರ್ಬೇಕು. ಬರ್ತಾರೆ ಇರು, ಟೆನ್ಷನ್ ಮಾಡ್ಬೇಡ. ಜನ ಎಲ್ಲ ಕಾಯ್ತಾ ಇದ್ದಾರಲ್ಲ, ಕಾಯ್, ನಾನು ಕಾಯ್ತೇನೆ. ಫೋನ್ ಮಾಡ. ಹಾ, ಮಾಡ್ತೇನೆ ಇರು. ನಾಟ್ ರೀಚಬಲ್ ಬರ್ತಾ ಉಂಟು ಮಾರಯ್ಯ. ಎಲ್ಲಿ ಮಧ್ಯದಲ್ಲಿ ಬರ್ತಾ ಇರ್ಬೇಕು. ಇರು ಇರು, ಜನ ಎಲ್ಲ ಕಾಯ್ತಾ ಇದ್ದಾರಲ್ಲ, ನೀನು ಕಾಯಿ, ನಾನು ಕಾಯುವ. ಒಂದು 10 ನಿಮಿಷ. ಪಾದಪ್ಪ ಗಂಧಾರ ಕಾಡಂದಿಯ ಅಲ್ಲ ಮಾರಯ್ಯ, ಫಂಕ್ಷನ್ ನಡೀತಾ ಇರ್ಬೇಕಾರೆ ಇದೆಂತಕ್ಕೆ ಮಧ್ಯ ಬಂದದ್ದು? ಸದ್ಮಾಬೇಡಿ, ಓಡಿ ಹೋಗ್ತದೆ. ಕರಿಯ ಅಂದಿ ನೋಡಿದ ತಕ್ಷಣ ಗುಂಡೋಡಿ, ಇಲ್ಲಾಂದ್ರೆ ನಮ್ಮ ಮೇಲೆ ಬೀಳ್ತದೆ. ಹುಷಾರು. ಅಲ್ಲಾಡ್ತುಂಟು ಅಲ್ಲಾಡ್ತುಂಟು. ಗುರಿಡು ಗುರಿಡು ಗುರಿಡು, ಬಂತು ಮಾರೆ ಬಂತು. ಗುರಿಡು ಬಂತು ಬಂತು. ಕರಿಯಾ ಇಳ್ಸ ಇಳ್ಸು. ಇವ್ರು ನಮ್ಮ ಚೀಫ್ ಗೆಸ್ಟಾ? ನೀವು ಈಚೆಯಿಂದ ಬಂದದ್ದ? ನಾನು ಆಚೆ ನೋಡ್ತಾ ಇದ್ದೆ, ಆಚೆಯಿಂದ ಬರ್ತೀರಿ ಅಂತ. ಇರ್ಲಿ, ಅದು ಟೈರ್ ಪಂಚರ್ ಆಗಿತ್ತು, ಯಾರೋ ಶಾರ್ಟ್ಕಟ್ ಇದೆ ಅಂದ್ರು, ಅದಕ್ಕೆ ನಡ್ಕೊಂಡು ಬಂದ್ಬಿಟ್ವಿ. ಜೋಡಿ ಚಂದ ಉಂಟು. ಹೀಗೆ ಇರಿ, ಹೀಗೆ ಇರಿ. ಬನ್ನಿ ಬನ್ನಿ, ಈಗಲೇ ಹೊತ್ತಾಯ್ತು, ಬನ್ನಿ 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 ಬನ್ನಿ. ನಮಸ್ಕಾರ. ಮೂರ್ನಾಡು ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ಕಬಡ್ಡಿ ಶಿಬಿರದ ಉದ್ಘಾಟನೆಗಾಗಿ ಶ್ರೀಯುತ ಲಕ್ಕಿ ಮತ್ತು ಶ್ರೀಮತಿ ಗೀತಾರವರು ಆಗಮಿಸಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಲಕ್ಕಿಯವರ ಜೊತೆ ಅವರ ಸಹೋದರ ದತ್ತಾತ್ರೇಯ ಮತ್ತು ಅವರ ಶ್ರೀಮತಿಯವರಾದ ಪ್ರತಿಮಾ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತ ಲಕ್ಕಿಯವರು ಯುವ ಜನತೆಗೆ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ. ನಮ್ಮ ಯುವಕರೆಲ್ಲ
ಅವರನ್ನ ನೋಡಿ ಕಲಿಯೋದು ಬಹಳಷ್ಟಿದೆ. ಶ್ರೀಯುತ ಲಕ್ಕಿಯವರ ಶ್ರೀಮತಿಯವರಾದ ಗೀತಾರವರು ಕೂಡ ಮಹಿಳಾ ಕಬಡ್ಡಿ ಆಟಗಾರ್ತಿ. ನಮ್ಮ ಹೆಣ್ಣು ಮಕ್ಕಳು ಅವರನ್ನು ನೋಡಿ ತುಂಬಾ ಕಲಿಬೇಕಾಗ್ತದೆ, ಅವರ ಹಾಗೆ ಆಗ್ಬೇಕಾಗ್ತದೆ. ಈ ಎರಡು ಪ್ರತಿಭೆಗಳು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಿರುವುದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ಹಾ, ಈಗ ಈ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ನಮ್ಮ ಕಬಡ್ಡಿ ಶಿಬಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ನೀವು ಹಚ್ಚಿ ತಗೊಳ್ಳಿ, ತಗೊಳ್ಳೆ ಹಚ್ಚೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಲಕ್ಕಿಯವರು ಶಿಬಿರವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಮೇಡಮ್, ಸಾರ್ ಫಸ್ಟ್ ಮಾತಾಡ್ಲಿ. ಇಲ್ಲ, ನಾನೇ ಮಾತಾಡ್ತೀನಿ. ಅವ್ರು ನನ್ನ ಪಕ್ಕ ನಿಂತಿರ್ತಾರೆ ಅಷ್ಟೇ. ಇಲ್ಲೂ ಅನ್ಯೋನ್ಯತೆ. ಸೂಪರ್ ಸೂಪರ್, ಇರ್ಲಿ ಇರ್ಲಿ ಇರ್ಲಿ, ಮಾತಾಡಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮಂಥ ಕಿರಿಯ ಪ್ರತಿಭೆನ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂಥ ಮೂರ್ನಾಡು ಕಬಡ್ಡಿ ಅಸೋಸಿಯೇಷನ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಾಕಿ ಕ್ರಿಕೆಟ್ ಎಲ್ಲ ಬಂದು ನಮ್ಮ ಕಬಡ್ಡಿ ಮುಳುಗೋಗ್ತಾ ಇದೆ. ಅಂಥ ಟೈಮಲ್ಲಿ ಪೊನ್ನಪ್ಪನವರು ಇನಿಷಿಯೇಟಿವ್ ತಗೊಂಡು ಎಲ್ರಿಗೂ ಕಬಡ್ಡಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಂದು ಒಂದೇ ಕಿವಿ ಮಾತು, ಎಲ್ಲರೂ ಶ್ರದ್ಧೆಯಿಂದ ನಿರಂತರವಾಗಿ ಅಭ್ಯಾಸ ಮಾಡಿ, ದಾರಿ ತಾನಾಗೆ ಕಾಣಿಸುತ್ತೆ. ಆಮೇಲೆ ಹೆಣ್ಮಕ್ಳು ಮನೆ ಕೆಲ್ಸಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನು ನೀವೆಲ್ಲರೂ ಪ್ರೂವ್ ಮಾಡಬೇಕು. ಆಟ ಕಲಿತಾಳಂತ ಆಟ ಕಬಡ್ಡಿ ಅಂದ್ರೆ ಏನಂತ ಗೊತ್ತೇ ನಿನಗೆ? ಅದು ಆಡಕ್ಕೆ ಎಷ್ಟು ಶಕ್ತಿ ಬೇಕು, ಎಷ್ಟು ಸ್ಟ್ಯಾಮಿನಾ ಬೇಕು ಅಂತ ಗೊತ್ತೇನೆ ನಿನಗೆ? ನೋಡಕ್ ಫುಟ್ಬಾಲ್ ಫುಟ್ಬಾಲ್ ಇದ್ದಂಗೆ ಇದೆಯಾ? ಆಟ ಆಡ್ತಾಳಂತೆ ಕಬಡ್ಡಿ. ಎಲ್ರಿಗೂ ಧನ್ಯವಾದಗಳು. ಸರ್ ಸರ್ ಸರ್, ಮೇಡಮ್ ಅವರು ಒಂದೆರಡು ಮಾತಾಡ್ಲಿ. ಅಯ್ಯೋ, ನನಗೆ ಭಯ ಆಗುತ್ತೆ, ನಂಗೆ ಮಾತಾಡಕ್ ಬರಲ್ಲ ಸರ್. ನಿಮಗೆ ಹೇಳಿದ್ನಲ್ಲ ನಾನು ಮೊದಲೇ ಮಾತಾಡಬೇಕು ಅಂತ. ಸರ್ ಹೇಳಿ ಸರ್. ಎಲ್ರಿಗೂ ಆಯ್ತು ಸರಿ, ಆಯ್ತು, ಎಂತಾಗ್ಲಿಲ್ಲ ಎಂತಾಗ್ಲಿಲ್ಲ. ಮಾತಾಡಿ ಮಾತಾಡಿ. ದಯವಿಟ್ಟು ಕ್ಷಮಿಸಿ, ನಾನು ಹೋದಲ್ಲಿ ಬಂದಲ್ಲೆಲ್ಲ ಇದೇ ಥರ ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾ ಇರ್ತೀನಿ. ಆದರೆ ಎಡವಟ್ಟು ಆದಾಗ ಒಂದು ಶುಭ ಸೂಚನೆ ಕೊಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನೇ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಂತರ ನೂರಾರು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಬೇಕು ಅಂತ.
ಮತ್ತೆ ಮಾವ ನನಗೆ ಕಬಡ್ಡಿ ಆಡೋಕೆ ಶುರು ಮಾಡಬೇಕು ಅಂತ ಹೇಳಿದಾಗ ನಾನು ಕಬಡ್ಡಿ ಆಡ್ತೀನಿ ಅನ್ನೋ ನಂಬಿಕೆ ನನಗಿರಲೇ ಇಲ್ಲ. ಆದರೆ ಮಾವ ನನಗೆ ತುಂಬ ಧೈರ್ಯ ತುಂಬಿದ್ರು. ಆಮೇಲೆ ಅಪ್ಪನ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿತ್ತು. ಅತ್ತೆ ಹಾರೈಕೆ, ನನ್ನ ಕೈ ಹಿಡಿದ ಗಂಡನ ಪ್ರೋತ್ಸಾಹ, ಇದೆಲ್ಲದರ ಜೊತೆಗೆ ಕಬಡ್ಡಿ ಆಟ ಕಲಿಯೋದಕ್ಕೆ ಶುರು ಮಾಡಿದೆ. ನಾನು ವಾರ್ಮಪ್ಗೆ ಅಂತ ಜಾಗಿಂಗ್ ಮಾಡೋಕೆ ಹೋಗ್ತಿದ್ದೆ. ಆವಾಗ ಓಡ್ತಿರ್ಬೇಕಾದ್ರೆ ಎಡವಿ ಒಂದ್ಸತಿ ಧವಾರ್ ಅಂತ ಬಿದ್ದುಬಿಟ್ಟಿದ್ದೆ. ನಾನು ಬಿದ್ದರೆ ಗೊತ್ತಲ್ವಾ ಹೇಗಿರುತ್ತೆ ಅಂತ. ಇನ್ನೊಂದ್ಸಲ ಏನಾಯ್ತು ಗೊತ್ತಾ, ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೆ. ಸ್ಕಿಪ್ಪಿಂಗ್ ಮಾಡ್ತಿರ್ಬೇಕಾದ್ರೆ ಈ ಹಗ್ಗ ಕಾಲಿಗೆಲ್ಲ ಸಿಕ್ಕಾಕೊಂಡು ಮತ್ತೆ ತಪ್ಪು ಅಂತ ಬಿದ್ದುಬಿಟ್ಟಿದ್ದೆ. ಅಯ್ಯೋ, ಇಷ್ಟೇ ಅಲ್ಲ, ಇನ್ನೂ ಮಜವಾಗಿರೋ ಕತೆ ಹೇಳ್ತೀನಿ ಕೇಳಿ. ಇನ್ನೊಂದ್ಸತಿ ಹೀಗೆ ಓಡ್ತಿರ್ಬೇಕಾದ್ರೆ ನನ್ನ ತಲೆ ಮಡಿಕೆಯೊಳಗೆ ಸಿಕ್ಕಾಕೊಂಬಿಟ್ಟಿತ್ತು. ಆವಾಗ ಈ ತೆನಾಲಿ ರಾಮಕೃಷ್ಣನ್ ತರ ರೋಡಲ್ಲೆಲ್ಲ ಓಡ್ತಾ ಇದ್ದೆ. ಆದರೆ ನಮ್ಮ ಅತ್ತೆಗೆ ನಾನು ಆಟ ಆಡೋದು ಇಷ್ಟ ಇರಲಿಲ್ಲ. ನಾನು ಸುಖವಾಗಿ ಸಂಸಾರ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮನೆ ನಡೆಸ್ಕೊಂಡಿರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅವ್ರದ್ದು ತಪ್ಪಲ್ಲ, ಆದರೆ ಅದನ್ನೆಲ್ಲ ಮೀರಿ ನಾನು ಆಟ ಕಲಿಬೇಕು ಅಂತ ಪಣ ತೊಟ್ಟೆ. ನಾನು ಆಟ ಕಲಿತು ಆಟಗಾರ್ತಿ ಆಗಲೇಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಈ ನಿರ್ಧಾರಕ್ಕೆ ಯಾವಾಗಲೂ ಜೊತೆಯಾಗಿ ನಿಂತಿದ್ದವರು ನನ್ನ ಮಾವಂದರು, ನನ್ನ ಅತ್ತೆ ಅಂದರು, ನನ್ನ ಕೈ ಹಿಡಿದ ಗಂಡ ಮತ್ತು ನಮ್ಮ ಮನೆಯವರು. ಯಾರು ಏನೇ ಹೇಳಿ, ಎಷ್ಟೇ ಹೀಯಾಳಿಸ್ಲಿ, ಸಾಧಿಸ್ಲೇಬೇಕು. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅನ್ನಿಸ್ತು. ಆಟ ಆಡಿ ನನ್ನ ಈ ದೇಹದ ಬಗ್ಗೆ ಕೊಂಕ್ ಮಾತಾಡೋರು ಬಾಯಿ ಮೇಲೆ ಕೈ ಇಟ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನಿಸ್ತು. ನಾನು ಆಟ ಆಡೇ ಆಡ್ತೀನಿ ಅನ್ನೋ ಛಲ ನನ್ನಲ್ಲಿದೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನನ್ನ ಈ ದೇಹ ಕೂಡ ಸೋಲೊಪ್ಕೋತಾ ಇಲ್ಲ. ಈ ದೇಹನ ಇಟ್ಕೊಂಡು ಯಾರು ಮಾಡಕ್ ಆಗದೆ ಇರುವಂತದನ್ನ ನಾನ್ ಮಾಡಿ ತೋರಿಸ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ನಂತರನೇ ಕಬಡ್ಡಿ ಆಡಕ್ಕೆ ಬರೋ ನೂರಾರು ಜನ ಹೆಣ್ಮಕ್ಳಿಗೆ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು. ಗೀತಾ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ದತ್ತಣ್ಣ. ಲಕ್ಕಿ ನೀನು ಅಷ್ಟೇ ಕಣ. ಥ್ಯಾಂಕ್ಸ್ ಕಣ. ಈಗ ಊಟದ ಹೊತ್ತಾಗಿದೆ, ಎಲ್ಲರೂ ಊಟ ಮುಗಿಸಿ ಬಂದು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುವ ಅಲ್ಲ. ಸರ್ ಹೊರಡುವ ಅಲ್ಲ, ಬನ್ನಿ 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 ಬನ್ನಿ. ಎಂತದ, ಎಂತ ಹೇಳುದ ನೀನು? ಈಗ ಬಂದ ಗೆಸ್ಟ್ಗಳಿಗೆ ಎಂತ ಮಾಡುದು ನಾನು? ಏನಾಯ್ತು ಮನಪ್ಪ ಅವರೇ? ನೋಡಿ ಲಕ್ಕಿ ಅವರೇ, ನಾನು ಪೇಟೆಯಿಂದ ಅಡಿಗೆ ಅವರಿಗೆ ಅಂತ 5,000 ಅಡ್ವಾನ್ಸ್ ಕೊಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ. ಇವತ್ತು ಬಂದವರು ಅಡ್ವಾನ್ಸ್ ತಗೊಂಡು ಅಡಿಗೆನು ಮಾಡದೆ ಹಾಗೆ ಹೋಗಿದ್ದಾರೆ ಅಂತ ನೋಡಿ ಮಾರ್ರೆ. ಹೌದಾ, ಎಲ್ಲೋಗಿದ್ದಾರೆ? ಯಾರು ಗೊತ್ತುಂಟು ಮಾರ್ರೆ, ನಮ್ಮಲ್ಲಿ ಈ ಅಂಗಡಿ ತುಂಬಾ ಉಂಟು, ಅಲ್ಲಿಗೆ ಎಲ್ಲಿಯಾದ್ರೂ ಹೋಗಿದಾವೆ ಅಂತ ಸಾವು.
ಛೇ, ಈಗ ಊಟಕ್ಕೆ ಎಂತ ಮಾಡೋದು ನಿಮಗೆ? ನಮ್ ಚಿಂತೆ ಬಿಡಿ, ಇಲ್ಲಿ ಬಂದಿರೋರ್ಗೆಲ್ಲ ಊಟದ ವ್ಯವಸ್ಥೆ ಹೇಗ್ ಮಾಡ್ತೀರಾ? ಛೇ, ಅದೇ ದೊಡ್ಡ ಪ್ರಾಬ್ಲಮ್. ಈಗ ನಮಗೆ ಅವಮಾನ ಅಲ್ಲ ಇವ್ರ ಎದುರಲ್ಲ, ನಮ್ಮ ಅಸೋಸಿಯೇಷನ್ಗೆ ಕೆಟ್ಟ ಹೆಸರಲ್ವಾ? ಕಬಡ್ಡಿ ಕಲಿಸುವ ಅಂತ ಹೋದೆ, ನನ್ನ ಕನಸೆಲ್ಲ ಹಾಳಾಗೋಯ್ತು. ಆಗೋ ಅವಮಾನ ನೀವಾಗ ತಪ್ಪಿಸ್ಬೇಕಂದ್ರೆ ಏನಾದ್ರೂ ಮಾಡ್ಲೇಬೇಕು. ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲರೂ ಸೇರಿ ಅಡ್ಗೆ ಮಾಡ್ಬಿಡ್ತೀವಿ. ನನಗೆ ಟಕ ಟಕ ಅಂತ ತರಕಾರಿ ಕಟ್ ಮಾಡ್ಬಿಟ್ಟು ಕೊಡ್ತೀನಿ, ರೀ ನೀವು ಸೊಪ್ಪು ತೋರಿಸ್ಕೊಡ್ರಿ. ನೀವು ಅಡುಗೆ ಮಾಡಿಬಿಡು ಸುಧಾ, ನೀವು ನಮ್ಮ ಅತಿಥಿಗಳಲ್ವ ಮಾರ್ರೆ. ನೋಡಿ ನೋಡಿ, ಅತಿಥಿ ಅಂದ್ಬಿಟ್ಟು ನಮ್ಮನ್ನೆಲ್ಲ ದೂರ ಮಾಡಬೇಡಿ. ನಮ್ಮನ್ನ ನೀವು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಾ ಅಂದಮೇಲೆ ನೀವೆಲ್ಲರೂ ನಮ್ಮವರೇ ಆಗ್ತೀರಾ. ನಿಮ್ಗೆ ಅಡುಗೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ, ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸ್ತೀವಿ. ಹೌದು ಪೊನ್ನಪ್ಪ ಅವರೇ, ಮುಗಿಸ್ತಾಳೆ, ಎಲ್ಲ ಮುಗಿಸ್ತಾಳೆ. ನಿಮಗೆ ತೊಂದರೆ ಕೊಡ್ತಾ ಇದ್ದೇವೆ, ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಉಂಟು. ಆದರೆ ಅಲ್ಲಿವರೆಗೂ ಜನರನ್ನು ಹಿಡ್ದಿರೋದು ಹೇಗೆ? ಅಯ್ಯೋ ಹೌದಲ್ವಾ, ಏನ್ ಮಾಡ್ಬೋದೀಗ? ಒಂದ್ ಕೆಲ್ಸ ಮಾಡ್ತೀವಿ, ನಾನು ಮತ್ತೆ ಲಕ್ಕಿ ಅವರು ಇಬ್ರು ಸೇರಿ ಅಡ್ಗೆ ಮುಗಿಸ್ತೀವಿ, ಅಷ್ಟರಲ್ಲಿ ದತ್ತಣ್ಣ ಮತ್ತೆ ಪಿಂಕಿ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೇನಂತೆ ಮಾಡೋಣ ಮಾಡೋಣ. ಸುಮ್ನಿರಿ ಗೀತಾ, ನನಗ್ ಡ್ಯಾನ್ಸ್ ಎಲ್ಲ ಬರಲ್ಲ, ನೀನ್ ಸುಮ್ನೆ ಇರು. ಪ್ಲೀಸ್ ಒಪ್ಕೊಳ್ಳೆ ಪಿಂಕಿ, ಜನ ಎಲ್ಲ ಬೋರ್ ಆಗ್ಬಿಟ್ಟು ಕಾರ್ಯಕ್ರಮ ಬಿಟ್ಟೊಟ್ಟೋಗ್ತಾರೆ. ಪ್ಲೀಸ್ ಕಣೆ, ಅದಣ್ಣ ನೀವಾದ್ರೂ ಹೇಳಿ. ನಿಮ್ದು ಅಮ್ಮ ಅಂತ ಕೊಡ್ರಿ, ಒಂದ್ಸಲ ಒಪ್ಕೊಬಿಡ್ರಿ, ಚೆನ್ನಾಗಿರ್ತ್ಕೊಂಡ್ರಿ ಇಬ್ರು ಡ್ಯಾನ್ಸ್ ಮಾಡ್ಬೋದು. ಪ್ಲೀಸ್ ಸ್ವಲ್ಪ ಸುಮ್ನೆ ಇರ್ತೀರಾ? ಆಗಲ್ಲ ಗೀತಾ. ಪ್ಲೀಸ್ ಪಿಂಕಿ, ಮಾಡ್ತಾರಂತೆ. ಬನ್ನಿ ಬನ್ನಿ, ಅಡುಗೆ ಮಾಡೋ, ಬನ್ನಿ 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 ಲಕ್ಕಿ ಅವರೇ, ಅಡುಗೆ ಮಾಡಕ್ ಹೋಗೋಣ. ಬಂದ್ರಿ ಬಂದ್ರಿ, ಏನಾಗಲ್ಲ, ಬಂದ್ರಿ ಬಂದ್ರಿ. ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಬಾಗೋಯ್ತು. ತೋ ನನ್ ಬಾಡಿ ವೀತು ನಿನ್ ನೋಡಿ, ಆ ಟ್ರೇ ನಾವ್ ಜೋಡಿ ಕೋಲವೆರಿಟಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್, ಸ್ವಲ್ಪ ಜಾಸ್ತಿ ನೋ ಪ್ರಾಬ್ಲಮ್, ನಿನ್ನ ವೇಟಿಂಗ್ ಲಿಸ್ಟಲ್ ನಾನಿದ್ರು ನೋ ಪ್ರಾಬ್ಲಮ್, ನಿನ್ನ ಹಾರ್ಟಲ್ಲಿ ಜಾಗ ಕೊಟ್ಟೆ, ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊದೀನೆ. ತೂ ನನ್ ಬಾಡಿ ವೀತು ನಿನ್ ನೋಡಿ, ಆ ಟ್ರೇನ್ ಆವ್ ಜೋಡಿ ಕೋಲವೆರಿಡಿ. ಏನ್ ಮುಖ ನೋಡ್ತಾ ಇದೀಯಾ, ಗಟ್ಟಿಯಾಗಿ ಹಿಡ್ಕೋ. ಎತ್ತಿಡಿದ್ನ ಸ್ವಲ್ಪ ಮುಂದೆ ಬನ್ನಿ. ಥ್ಯಾಂಕ್ಸ್.